ಓಕೆ, ಸೊ ಫೈನಲಿ ಇವಾಗ ಬಂದ್ವಿ ನಾವು. ಕಾಫಿ ಕುಡ್ದಾರೆ, ಒಂದು ಕೊಡ ಐತೆ ಅದು ನೋಡ್ರಿ. ಒಂದು ಯಾವ ಊರು ನಿಮ್ದು? ಚಾರ್ಜ್ ಇಟ್ಕೊಳಕ್ಕೆಲ್ಲ ಇದೆ. ಇಲ್ಲಿ ಟೈಮು 7 ಆಗ್ತಿದೆ, ಇಂಡಿಯಲ್ಲಿ 4:30. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಸೊ ಇದು ಲಾಸ್ಟ್ ವ್ಲಾಗ್ನೇ, ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಫಸ್ಟ್ ನಾವು ಲಾಂಜ್ ಎಲ್ಲ ಹೋಗ್ಬಿಟ್ಟು ಚೆನ್ನಾಗಿ ತಿಂದ್ವಿ, ತುಂಬಾ ಚೆನ್ನಾಗಿತ್ತು. ಟೇಸ್ಟ್ ಮಾತ್ರ ಎಲ್ಲ ಹೈಜಿನ್ ಟೇಸ್ಟ್ ಕೂಡ ಸಖತ್ತಾಗಿತ್ತು. ಸೊ ಏನೋ ಕೂಡ ತುಂಬ ಎಂಜಾಯ್ ಮಾಡ್ಕೊಂಡು ತಿಂದ್ಲು. ನೀವೇನಾದರೂ ನಮ್ಮದು ಲಾಂಜ್ ಆ್ಯಕ್ಸೆಸ್ ವೀಡಿಯೋ, ಲಾಸ್ಟ್ ವೀಡಿಯೋ ಏನಾದರೂ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಸೊ ಇನ್ನು ಯಾರ್ಯಾರೆಲ್ಲ ನೋಡಿಲ್ಲ ಹೋಗಿ ಚೆಕ್ ಮಾಡಿ ಆಮೇಲೆ ಈ ವಿಡಿಯೋನ ನೋಡಿ. ಸೊ ಚೆನ್ನಾಗಿ ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ. ಇನ್ನೇನು ಫ್ಲೈಟ್ ಬರೋಕ್ಕೆ ಸ್ವಲ್ಪ ಹೊತ್ತಿತ್ತು. ಸೊ ಅದಕ್ಕೆ ಬಂದರೆ ಫುಲ್ ಕ್ರೌಡ್ ಆಗಿತ್ತು. ನೋಡಿದ್ರೆ ಅಲ್ಲಿ 3 ಚೇರ್ ಅಷ್ಟೇ ಖಾಲಿ ಇತ್ತು, ಎಲ್ಲ ಫುಲ್ ಆಗಿದೆ, 3 ಚೇರ್ ಮಾತ್ರ ಇರೋದು. ಸೊ ನಮಗೋಸ್ಕರನೇ ಬಿಟ್ಟಂಗಿತ್ತು. ಸೊ ಅಲ್ಲೇ ಎಲ್ಲ ಕುತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇಲ್ಲೇ ಫ್ಲೈಟ್ ಬರೋದು ಗೊತ್ತಾಗುತ್ತೆ. ಆ್ಯಂಡ್ ಹಂಗೆ ಕಿರಣ್ ತೋರಿಸ್ತಾ ಇದ್ರು ಮೊಬೈಲಲ್ಲಿ, ಅದು ಹೇರ್ ಟ್ಯಾಗ್ ತೋರಿಸಿದ್ನಲ್ವ, ಎಲ್ಲಾದರೂ ಬ್ಯಾಗಲ್ಲಿ ಹಾಕಿದ್ರೆ ನಮ್ಮ ಬ್ಯಾಗ್ ಎಲ್ಲಿದೆ ಅಂತ ನಾವು ಟ್ರ್ಯಾಕ್ ಮಾಡ್ಬೋದು ಅಂತ. ಸೊ ಅದನ್ನ ತೋರಿಸ್ತಾ ಇದ್ರು. ಸೊ ಇಲ್ಲಿ ಬಂದಿದ ತಕ್ಷಣ ತುಂಬ ಕ್ಯೂ ಇತ್ತು. ಫಸ್ಟ್ ಯಾರ್ಯಾರು ಮಕ್ಕಳು ಇರ್ತಾರೆ ಅವ್ರನ್ನೆಲ್ಲ ಫಸ್ಟ್ ಬಿಟ್ಬಿಡ್ತಾರೆ, ವಯಸ್ಸಾದವ್ರನ್ನ, ಪ್ರೆಗ್ನೆಂಟ್ ಇರೋನ, ಮಕ್ಕಳಿರೋದನ್ನ ಅವ್ರನ್ನೆಲ್ಲ ಬೇಗ ಬಿಡ್ತಾರೆ, ಇನ್ಫೆಂಟ್ ಇರೋನ. ಸೊ ಅದಕ್ಕೆ ನಮ್ಮನೆ ಬೇಗ ಬನ್ನಿ ಅಂತ ಹೇಳಿದ್ರು. ಸೊ ಅದಕ್ಕೆ ನಾವು ಕ್ಯೂ ಅಲ್ಲಿ ನಿಲ್ಲೋ ನೆಸೆಸಿಟಿನೇ ಇರೋದಿಲ್ಲ, ಯಾಕಂದರೆ ಮಗು ಇರೋದ್ರಿಂದ. ಸೊ ನಾವು ಅದೇ ಈ ಥರ ಎಲ್ಲ ಫೈಲೆಲ್ಲ ಕಿರಣ್ ತಂದಿರೋದೇ ಒಳ್ಳೆಯದಾಯ್ತು, ಎಲ್ಲ ಒಂದೇ ಕಡೆ ಇರುತ್ತೆ. ಇದು ಕೂಡ ಪೌಚ್ ಆನ್ಲೈನ್ ಆರ್ಡ್ರ್ ಮಾಡಿದ್ರು, ಎಲ್ಲ ಪಾಸ್ಪೋರ್ಟ್ ಮತ್ತು ಕಾರ್ಡ್ಸ್ ಏನಾದರೂ ಬಿಲ್ ಎಲ್ಲ ಇಂಪಾರ್ಟೆಂಟ್ ಏನಿರುತ್ತೆ ಅದು ಅದರೊಳಗಡೆನೇ ಇಟ್ಕೊಂಡ್ಬಿಡ್ಬೋದು. ನೀವು ನೋಡ್ತಾ ಇರ್ಬೋದು ಈ ವ್ಲಾಗ್ಸ್ ಫುಲ್ ಅದು ಕೈಯಲ್ಲೇ ಇಟ್ಕೊಂಡಿರ್ತಾರೆ, ನೀವು ನೋಡಿದ್ರೆ ಗೊತ್ತಾಗುತ್ತೆ. ಈ ಕಂಪ್ಲೀಟ್ ಟ್ರಿಪ್ ವ್ಲಾಗ್ ನಂಗೆ ನಗು ಬಂದಿತ್ತು, ಏನು ಕೈಯಲ್ಲೇ ಇಟ್ಕೊಂಡಿದ್ದೆ ಅಂತ ಕೇಳ್ತಾ ಇದ್ದೆ. ಇಲ್ಲ, ಇದು ತುಂಬ ಇಂಪಾರ್ಟೆಂಟ್, ಪಾಸ್ಪೋರ್ಟ್ಸ್ ಎಲ್ಲ ಇರುತ್ತೆ, ಕಾರ್ಡ್ಸ್ ಎಲ್ಲ ಇರುತ್ತೆ, ಮಿಸ್ ಆದರೆ ಚಾನ್ಸಸ್ಸೇ ಬೇಡ. ಬೇರೆ ಕಂಟ್ರಿಗೆ ಬಂದಿರ್ತೀವಿ, ಪಾಸ್ಪೋರ್ಟ್ ಕಳ್ಕೊಂಡ್ರೆ ಅದೆಲ್ಲ ಬೇಡ, ತುಂಬ ಹೆಡ್ಡೇಕ್ ಇರುತ್ತೆ ಅಂದ್ಬಿಟ್ಟು ಯಾವಾಗಲೂ ಕೈಯಲ್ಲೇ ಇಟ್ಕೊಂಡು ಇರ್ತಾ ಇದ್ರು. ನನಗೆ ನೋಡೋಕ್ಕಾಗದೆ ಕೊಡಿ, ನಾನೇ ಇಟ್ಕೊತೀನಿ ಅಂತ ಇಟ್ಕೊಂಡಿದ್ದೀನಿ. ಅವರು ವಿಡಿಯೋ ಮಾಡ್ತಾ ಇದ್ದಾರೆ. ಫೈನಲಿ ಫ್ಲೈಟ್ ಬಂತು, ಇನ್ನೇನು ಎಂಟ್ರಿ ಆಗ್ತಾ ಇದ್ದೀವಿ. ಆ್ಯಂಡ್ ಒಂದೇ ಬ್ಯಾಗ್ ನಾವು ತೊಗೊಂಡು ಹೋಗ್ತಾ ಇರೋದು ನಮ್ಮ ಜೊತೆ, ಸಪ್ರೇಟ್ ಸಪ್ರೇಟ್ ಬ್ಯಾಗ್ ಮಾಡಿರೋದು ಒಳ್ಳೇದಾಯಿತು, ಯಾಕಂದರೆ ಎಲ್ಲದೂ ಕ್ಯಾರಿ ಮಾಡೋದು ಕಷ್ಟ ಆಗ್ಬಿಡುತ್ತೆ, ಮಿಕ್ಸ್ ಆಗ್ಬಿಡುತ್ತೆ ಎಲ್ಲ ಬಟ್ಟೆ ಎಲ್ಲ ಅಂತ. ಸೊ ಎರಡು ಮಾತ್ರ ಬ್ಯಾಗ್ ನಂದು ಮತ್ತು ಕಿರಣ್ದು ಚೆಕ್ ಇನ್ ಮಾಡಿದ್ವಿ. ಬಟ್ ಇಯಾನದು ಕ್ಯಾಬಿನ್ ನಾವೇ ತೊಗೊಂಡು ಹೋಗ್ತಾ ಇರೋದು, ಯಾಕಂದರೆ ಅದರಲ್ಲಿ ಅವಳದು ಫುಡ್ ಮತ್ತು ಬಟ್ಟೆ, ಎಕ್ಸ್ಟ್ರಾ ಡೈಪರ್ ಏನೇನಿದೆ ಎಲ್ಲ ಇತ್ತಲ್ವಾ. ಎಮರ್ಜೆನ್ಸಿಗೆ ಏನಾದರೂ ಬೇಕು ಅಂದರೆ ನಮ್ಮ ಜೊತೆನೇ ಇರುತ್ತೆ, ಯೂಸ್ ಮಾಡ್ಕೋಬೋದು ಅಂತ. ಸೊ ಅವಳದು ಮಾತ್ರ ತೊಗೊಂಡು ಹೋಗಿರೋದು. ಅದು ಬಿಟ್ಟರೆ ನಾನು ಬಟ್ ಬೇಬಿ ಬ್ಯಾಗ್ನ ಅದು ಒಂದು ಹಾಕ್ಕೊಂಡಿದ್ದೀನಿ, ಅದರಲ್ಲೂ ಸ್ವಲ್ಪ ಡೈಪರ್ ಅದೆಲ್ಲ ಇಟ್ಕೊಂಡಿದ್ದೀನಿ ಏನೇನು ಬೇಕು ಅದಂತ. ಕಿರಣ್ ಕೂಡ ಒಂದು ಬ್ಯಾಗ್ ತೊಗೊಂಡಿದ್ದಾರೆ, ಅದು ಮತ್ತು ಏನ ಬ್ಯಾಗು ಮಾತ್ರ ಕ್ಯಾಬಿನ್ ತೊಗೊಂಡು ಹೋಗ್ತಾರೆ. ಕಿರಣ್ ಬ್ಯಾಗಲ್ಲಿ ಇಟ್ಕೊಂಡಿರೋದು ನಮ್ಮ ಕ್ಯಾಮ್ರಾಸು ಮತ್ತು ಪವರ್ ಬ್ಯಾಂಕ್, ಚಾರ್ಜರ್ಸ್, ಏನೇನು ಬೇಕು, ಯಾವ್ದಾವ್ದು ಬೇಸಿಕ್ಸ್ ಇರುತ್ತೆ ಅದನ್ನೆಲ್ಲ ಆ ಬ್ಯಾಗಲ್ಲಿ ಇಟ್ಕೊಂಡಿದ್ದೀವಿ. ಸ್ವಲ್ಪ ವಾಟ್ರ್ ಬಾಟಲ್, ಈ ಸರಿ ನಾನು ಈ ಫಸ್ಟ್ ಟೈಮ್ ಅನಿಸುತ್ತೆ ನಾನು ಈ ಟ್ರಿಪ್ಪಲ್ಲಿ ವಾಟ್ರ್ ಬಾಟಲ್ ತೊಗೊಂಡು ಹೋಗದೆ ಇರೋದು. ಸೊ ಪರವಾಗಿಲ್ಲ, ಯಾಕಂದರೆ ಲಗೇಜ್ ಸ್ವಲ್ಪ ಕಮ್ಮಿ ಮಾಡಬೇಕು ಅಂತ ಅದೊಂದು ಬಿಟ್ಟು ಬಂದಿದ್ದೀವಿ. ಏನಾದರೆ ಎಲ್ಲ ಮೇನ್ ಏನೇನು ಬೇಕೆಲ್ಲ ಇಟ್ಕೊಂಡಿರೋದು. ಸೊ ಇಲ್ಲಿ ಫಸ್ಟ್ ಇದು ಬಂದಿರೋದು ಬಿಸ್ನೆಸ್ ಕ್ಲಾಸ್, ಇವಾಗ ನೋಡ್ತಾ ಇದ್ದೀರಲ್ಲ ಅದು. ಇದಾದಮೇಲೆ ನೆಕ್ಸ್ಟ್ ಬರೋದು ನಾವು ಬುಕ್ ಮಾಡಿರೋದು, ಅಲ್ಲಿ ಸ್ಟಾರ್ಟಿಂಗಲ್ಲೇ ಮಾಡಿದ್ದಾರೆ ಕಿರಣ್. ಯಾಕಂದರೆ ಅಲ್ಲಿ ಮಗು ಇರೋದ್ರಿಂದ ತುಂಬ ಸ್ಪೇಸ್ ಇರುತ್ತೆ, ಮುಂದೆ ಸ್ಪೇಷಿಯಸ್ ಆಗಿರುತ್ತೆ, ಅವಳು ಕೆಳಗಡೆ ಕುತ್ಕೊಂಡು ಆರಾಮಾಗಿ ಆಟ ಆಡ್ಬೋದು. ನಮ್ಮ ಪಕ್ಕ ಒಬ್ಬರು ಅಜ್ಜಿ ಕುತ್ಕೊಂಡಿದ್ದಾರೆ. ಸೊ ಇಲ್ಲಿ ಮುಂದೆ ಇನ್ನೊಂದು ಏನಂದರೆ ಜಾಗ ಅಲ್ಲಿ ತುಂಬ ಇರುತ್ತಲ್ವಾ, ಅಲ್ಲಿ ಒಂದು ಬೇಸ್ ನೆಟ್ ಫಿಕ್ಸ್ ಮಾಡೋಕ್ಕೆ ಎಲ್ಲ ಇರುತ್ತಂತೆ. ಏನಾದರೂ ನಾವು ಕೇಳಿದ್ರೆ ಅವರು ಫಿಕ್ಸ್ ಮಾಡ್ತಾರೆ, ಬಟ್ ನಾವು ಕೇಳಕ್ಕೆ ಹೋಗಿಲ್ಲ. ಏನ ಸ್ವಲ್ಪ ಹೊತ್ತು ಆಟ ಆಡ್ತಾನೇ ಇದ್ಲು, 1 hour ಅವ್ಳು ಮಲಗೇ ಇಲ್ಲ ಫ್ಲೈಟ್ ಸ್ಟಾರ್ಟ್ ಆದಾಗಿಂದ. ಸೊ ಆಮೇಲೆ ಇನ್ನೇನು ಸ್ವಲ್ಪ ಹೊತ್ತೆಲ್ಲ ಬಿಡು ಅಂತ ನಾವೇ ಅವಳ ನಮ್ಮಲ್ಲೇ ನಾ ಸ್ವಲ್ಪ ಹೊತ್ತು ಕಿರಣ್ ಸ್ವಲ್ಪ ಹೊತ್ತು ಮಲ್ಸ್ಕೊಂಡಿದ್ದು. ಅಲ್ಲಿ ಎರಡು ಕಾಣ್ತಾ ಇದೆಯಲ್ಲ, ಅಲ್ಲಿ ಅದನ್ನೇ ಕಿರಣ್ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು, ಅಲ್ಲೇ ಫಿಕ್ಸ್ ಮಾಡ್ತಾರೆ ಅಂತ. ಅವ್ರು ಎಕ್ಸ್ಪ್ಲೇನ್ ಮಾಡೋ ಟೈಮ್ಗೆನೆ ಮೈಕ್ ಆಫ್ ಆಗಿಬಿಟ್ಟಿದೆ, ಅದು ನಾವು ನೋಡೇ ಇಲ್ಲ. ಇದೊಂದು ಪ್ರಾಬ್ಲಮ್ ಆಗಿಬಿಡುತ್ತೆ, ಮೈಕ್ ಯೂಸ್ ಮಾಡೋದೇ ಬೇಡ ಅಂತ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ, ಎಲ್ಲ ಒಂದು ಫ್ಲೋಲ್ಲಿ ಹೋಗ್ತಾ ಇರುತ್ತೆ. ಅದು ಯಾವಾಗಲೂ ನಾವು ಅಲರ್ಟಾಗಿ ಇರೋಕ್ಕೆ ಆಗಲ್ಲ, ಒಂದೊಂದು ಸರಿ ಆಫ್ ಆಗಿಬಿಟ್ಟಿರುತ್ತೆ, ನಾವು ಹಂಗೆ ಮಾತಾಡ್ತಾ ಇರ್ತೀವಿ. ಸೊ ಇದು ಎರಡನೇ ಸರಿ ಹಿಂಗೆ ಆಗ್ತಾ ಇರೋದು.
ಸೊ ಅದೇ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಏನೇನು ಇರುತ್ತೆ ಮುಂದೆ ಇಲ್ಲಿ ಕೂತ್ಕೊಂಡ್ರೆ ಅಡ್ವಾಂಟೇಜ್ ಅಂತ. ಅವ್ಳು ಏನೋ ಕೂಡ ಆರಾಮಾಗಿ ಕೆಳಗಡೆ ಆಟ ಆಡ್ಕೊಂಡಿದ್ಲು, ತುಂಬಾ ಜಾಗ ಇತ್ತಲ್ವ. ಅದಕ್ಕೆ ಒಂದು ಬ್ಲಾಂಕೆಟ್ ಕೊಟ್ಟಿದ್ದಾರೆ, ಮತ್ತೆ ಒಂದು ಪಿಲ್ಲೋ ಕೊಟ್ಟಿದ್ದಾರೆ, ಹಾಗೆ ಇಲ್ಲಿ ಚಾರ್ಜ್ ಇಟ್ಕೊಳಕ್ಕೆಲ್ಲ ಇದೆ. ನಾನು ಕಿರಣ್ ಇಬ್ರು ಚಾರ್ಜ್ ಇಟ್ಟಿದ್ದೀವಿ. ಏನ ಆರಾಮಾಗಿ ಆಟ ಆಡ್ಕೊಂಡಿದ್ದಾಳೆ. ಇಲ್ಲಿ ಏರ್ಪೋರ್ಟ್ ಕೂಡ ಕೊಟ್ಟಿದ್ದಾರೆ, ಹೆಡ್ಸೆಟ್ ಎಲ್ಲ. ಆಮೇಲೆ ಇದು ಓಪನ್ ಮಾಡಿದ್ರೆ ಇಲ್ಲಿ ಕುತ್ಕೊಂಡು ಊಟ ಮಾಡಕ್ಕೆ ಸೂಪರ್. ಫುಲ್ ಬ್ಯುಸಿ ಆಗ್ಬಿಟ್ಟಿದ್ದಾಳೆ. Bye bye Bengaluru. ಸೊ ಟೇಕ್ ಆಫ್ ಆಗುವಾಗ ಫೀಡ್ ಮಾಡಿಸ್ಬೇಕು. ಸೊ ಫ್ಲೈಟ್ ಟೇಕ್ ಆಫ್ ಆಗೋ ಟೈಮಲ್ಲಿ ಮತ್ತು ಲ್ಯಾಂಡ್ ಆಗೋ ಟೈಮಲ್ಲಿ ಫೀಡಿಂಗ್ ಮಾಡ್ತಾ ಇರಬೇಕು. ಇಲ್ಲಾಂದರೆ ಫೀಡಿಂಗ್ ಬಾಟಲ್ ಇದ್ದರೆ ಬಾಟಲ್ ಕೊಡ್ಬೋದು, ಇಲ್ಲಾಂದರೆ ಏನಾದರೂ ತಿನ್ಸೋಕ್ಕೆ ಕೊಟ್ಟರೆ ಇದರಿಂದ ಮಕ್ಕಳಿಗೆ ಇಯರ್ ಪೇನ್ ಕಿವಿ ನೋವು ಬರೋದಿಲ್ಲ. ಸೊ ಫಸ್ಟು ಒಡಿಸಾಗ ಹೋದಾಗೂ ಅವಳಿಗೂ ಹಂಗೆ ಅದನ್ನೇ ಫಾಲೋ ಮಾಡಿದ್ದು. ನಾನು ಫುಲ್ ಟೆನ್ಷನ್ ಆಗಿಬಿಟ್ಟಿದ್ದೆ ಫಸ್ಟ್ ಟೈಮ್ ಹೋದಾಗ, ಇಯರ್ ಪೇನ್ ಬರುತ್ತೆ ಹಂಗೆಲ್ಲ ಅಂತ ಹೇಳ್ತಾ ಇದ್ರು. ಇವನ್ ಎಲ್ಲ ಅಲ್ಲಿ ಹೇರ್ ಹೋಸ್ಟೆಸ್ ಅವರು ಬಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದರು ಫೀಡ್ ಮಾಡಿ ಅಂತೆಲ್ಲ. ಆವಾಗ ನಂಗೆ ಸ್ವಲ್ಪ ಭಯ ಆಗಿತ್ತು, ಏನು ಹಿಂಗೆ ಹೇಳ್ತಾ ಇದ್ದಾರೆ ಕಿವಿ ನೋವು ಬಂದ್ಬಿಡ್ತ ಏನಾಗ್ಬಿಡುತ್ತೆ ಅಂತ. ಅವಳು ಬರೀ ಕರೆಕ್ಟು ಟೇಕ್ ಆಫ್ ಆಗೋ ಟೈಮ್ಗೆ ಕುಡಿತಾರಿಲ್ಲ ಅವರು, ನಾವು ಬೇಕಂದಾಗೆಲ್ಲ ಹೆಂಗೆ ಆಟ ಆಡ್ಕೊಂಡಿಲ್ಲ, ಅದೊಂದು ಟೆನ್ಷನ್ ಆಗಿಬಿಟ್ಟಿತ್ತು. ಸೊ ಈ ಸರಿನೂ ಹಂಗೆ ಸ್ವಲ್ಪ ಆಗಿತ್ತು. ಬಟ್ ಕಿರಣ್ ಓಕೆ, ಇವಾಗ ಸ್ವಲ್ಪ ದೊಡ್ಡವಳಾಗಿದ್ದಾಳೆ, ಪರವಾಗಿಲ್ಲ, ಆದರೂ ಮ್ಯಾನೇಜ್ ಮಾಡ್ಕೊಂಡ್ವಿ. ಬಟ್ ಅದು ಮಾಡಬೇಕು, ಸುಮ್ಮನೆ ಯಾಕೆ ಕಿವಿ ನೋವೆಲ್ಲ ಅಂತ ಹೇಳ್ತಾರಲ್ಲ. ಅದಾದಮೇಲೆ ಇವಾಗ ನಾವು ಹೋಗ್ತಾ ಇರೋದು ಬ್ಯಾಂಗ್ಳೂರಿಂದ ಕೋಲಂಪುರ್ಗೆ, ಮಲೇಷ್ಯಾ. ನಾವು ಈ ಸರಿ ಟ್ರಿಪ್ ಮಾಡಿರೋದು ನಮ್ಮದು ಫಸ್ಟ್ ಅಬ್ರಾಡ್ ಟ್ರಿಪ್, ಇಂಟರ್ನ್ಯಾಷನಲ್ ಟ್ರಿಪ್ ಮಲೇಷ್ಯಾ. ಸೊ ಇದು ಲಾಸ್ಟ್ ವ್ಲಾಗರ್ ನಿಮ್ಗೆ ನೋಡಿದರೆ ಗೊತ್ತಾಗುತ್ತೆ ಏನೋ ಪ್ರಾಬ್ಲಮ್ ಆಗಿತ್ತಂತ ಹೇಳಿದ್ನಲ್ಲ, ಅದು ಏನಾಗಿತ್ತಂದರೆ ಇಯಾನದು ನೇಮ್ ಬಂದುಬಿಟ್ಟು ಜಸ್ಟ್ ಇಯಾನ ಮಠಮ್ ಅಂತ ಬಂದುಬಿಟ್ಟಿತ್ತು. ಸೊ ಅದಕ್ಕೆ ಅಲ್ಲಿ ನಮ್ಮ ಬ್ಯಾಂಗ್ಳೂರಲ್ಲಿ ಇರೋರು ಹೇಳಿದ್ರು ಇಲ್ಲ ಇದು ನೇಮ್ ಚೇಂಜ್ ಇದೆ, ಫಾದರ್ ನೇಮ್ ಇನ್ಕ್ಲೂಡ್ ಇಲ್ಲ, ಬರೀ ಅದಿರೋದಂತ ಹೇಳಿದ್ದಕ್ಕೆ ಆಗೋದಿಲ್ಲ, ಇಲ್ಲೇ ಕಸ್ಟಮರ್ ಕೇರ್ ಹತ್ರ ಮಾತಾಡಿ ಇಲ್ಲ ಡೈರೆಕ್ಟ್ ಲಗೇಜ್ ನಿಮಗೆ ನಾ ಬರಲ್ಲ ಅಂತ. ನಾವು ಹೋಗ್ಬೇಕನ್ಕೊಂಡಿದ್ದು ಡೈರೆಕ್ಟ್ ಲಂಕಾವಿಗೆ ಹೋಗ್ಬೇಕಿತ್ತು, ಬ್ಯಾಂಗ್ಳೂರಿಂದ ಕೋಲಂಪುರ್ಗೆ ಬಂದು ಕನೆಕ್ಟಿಂಗ್ ಫ್ಲೈಟ್ ಲಂಕಾವಿಗಿತ್ತು. ಸೊ ಡೈರೆಕ್ಟ್ ಲಂಕಾವಿಗೆ ಬರಲ್ಲ ಲಗೇಜ್, ನೀವು ಕೋಲಂಪುರ್ಗೆ ಬಂದು ಅಲ್ಲಿ ಲಗೇಜ್ ಕಲೆಕ್ಟ್ ಮಾಡಿ ಮತ್ತೆ ರೀಚೆಕಿನ್ ಆಗಬೇಕು ಅಂತ, ಮತ್ತೆ ಟಿಕೆಟ್ನ ಅಪ್ಡೇಟ್ ಮಾಡಬೇಕು ಅಂತ ಎಲ್ಲ ಹೇಳಿದ್ರು. ಬಟ್ ಮಲೇಷ್ಯಾ ಏರ್ಲೈನ್ಸ್ ಇಲ್ಲಿ ಬಂದಮೇಲೆ ಅವ್ರು ಹೇಳಿದ್ರು ಸೊ ಪರವಾಗಿಲ್ಲ ಅದೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಅದೊಂದು ಟೆನ್ಷನ್ ಆಗಿಬಿಟ್ಟಿದ್ರು ಕಿರಣ್, ನನಗೂ ಸೀರಿಯಸ್ಸಾಗಿ ಟೆನ್ಷನ್ ಆಗಿಬಿಟ್ಟಿತ್ತು. ಸೊ ಫೈನಲಿ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಆರಾಮಾಗಿ ಸೇಫಾಗಿ ಬಂದ್ವಿ. ಆಮೇಲೆ ಆಲ್ರೆಡಿ ನಾವು ಚೆನ್ನಾಗಿ ತಿಂದ್ಬಿಟ್ಟಿದ್ವಿ ಲಾಂಜಲ್ಲಿ, ಇಲ್ಲಿ ಮತ್ತು ಫ್ಲೈಟಲ್ಲಿ ಕೂಡ ಫುಡ್ ಇತ್ತು. ಸೊ ಏನೋ ಕೊಟ್ಟಿದ್ದಾರೆ, ನೋಡೋಕ್ಕೇನೋ ಮಸ್ತ್ ಡಿಲಿಷಿಯಸ್ ಆಗಿ ಏನೋ ಕಾಣ್ತಾ ಇದೆ, ಬಟ್ ತಿಂದಮೇಲೆ ಇಷ್ಟನೇ ಆಗಿಲ್ಲ, ಒಂದಿಷ್ಟು ಚೆನ್ನಾಗಿರಲಿಲ್ಲ. ಇದು ಮಾಡಿರೋದು ಕಿರಣ್. ಆ್ಯಕ್ಚುಲಿ ನಂಗನ್ಸು ಲಾಂಜಲ್ಲಿ ಚೆನ್ನಾಗಿ ತಿನ್ಕೊಂಬಂದಿದ್ದೆ ಒಳ್ಳೇದಾಯಿತು ಅಂತ, ಇದನ್ನೇನಾದರೂ ಫ್ಲೈಟಲ್ಲಿ ಕೊಡ್ತಾರೆ ಅಂತ ಏನಾದರೂ ನಂಬ್ಕೊಂಬಂದ್ಬಿಟ್ಟಿದ್ರೆ ಮತ್ತೆ ಹೊಟ್ಟೆಗೆ ತಣ್ಣೀರು ಬಟ್ಟಿನೇ ಆಗ್ಬಿಡ್ತಿತ್ತು ಹಂಗೆ. ಬಟ್ ಚೆನ್ನಾಗಿತ್ತು, ನಾವು ಲಾಂಜಲ್ಲಿ ಮಾತ್ರ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಇಲ್ಲಿ ಏನೋ ಪಾಸ್ತಾ ಕೊಟ್ಟಿದ್ದಾರೆ, ನೋಡೋಕೆ ಸಖತ್ತಾಗಿತ್ತು. ನನಗೆ ಕಿರಣ್ ಮಾಡಿರೋದು ಆರ್ಡ್ರ್ ಚೆನ್ನಾಗಿತ್ತಲ್ಲ, ಇದನ್ನು ತೊಗೋದಿತ್ತಲ್ಲ ಅಂತ ಮನಸ್ಸಲ್ಲಿ ಅನ್ಕೊತಿದ್ದೆ. ಬಟ್ ಅದು ಕಿರಣ್ಗಿಂತ ನಂದೇ ಒಂದು ಸ್ವಲ್ಪ ಬೆಟರ್ ಆಗಿತ್ತು. ಸೊ ಈಯಾನ ಕೂಡ ಸ್ವಲ್ಪನೂ ತಿನ್ನಲಿಲ್ಲ, ಅವಳು ಫುಲ್ ಕೆಳಗಡೆ ಕುತ್ಕೊಂಡು ಆಟ ಆಡ್ತಿದ್ಲು, ಒಂದು ಕಪ್ ಹಿಡ್ಕೊಂಬಿಟ್ಟೆ ಎಷ್ಟೊತ್ತವರೆಗೂ. ಸೊ ನಾವು ಏನೂ ಇಲ್ಲ, ಆಪ್ಷನ್ ಕೊಟ್ಟಿದಾರಲ್ಲ ಸರಿ ನೋಡೋಣ ಅಂದ್ಬಿಟ್ಟು ಎಲ್ಲ ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡ್ತಾ ಇರೋದು. ಪಾಸ್ತಾ ಅಂತೂ ಮುಟ್ಲೇ ಇಲ್ಲ, ಹಂಗಿತ್ತು, ಇಷ್ಟನೇ ಆಗಿಲ್ಲ. ನಾನು ಲಾಂಜಲ್ಲಿ ತಿಂದಿರೋ ಪಾಸ್ತಾ ಮಾತ್ರ ಎಷ್ಟು ಚೆನ್ನಾಗಿತ್ತು, ಎಷ್ಟು ಸರಿ ಹೇಳಿದ್ದೀನಿ ಅಷ್ಟು ಚೆನ್ನಾಗಿತ್ತು, ಇಲ್ಲಿ ಅದು ಫುಲ್ ಆಪೋಸಿಟ್ ಇತ್ತು. ಸೊ ಹೆಂಗೂ ಹಿಂಗೂ ಮಾಡಿ ಹೆಂಗೋ ಕೊಟ್ಟಿದ್ರಲ್ಲ ಅಂತ ಎಲ್ಲ ಸ್ವಲ್ಪ ಸ್ವಲ್ಪನೇ ಟೇಸ್ಟ್ ಮಾಡಿ ಇಟ್ವಿ.
ಹಲೋ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ಇವಾಗ ಮಲೇಷ್ಯಾಲಿ ಲ್ಯಾಂಡ್ ಆದ್ವಿ. ಇವಾಗ ಇಲ್ಲಿ ಟೈಮು 7 ಆಗ್ತಿದೆ, ಇಂಡಿಯಲ್ಲಿ 4:30. ಅಲ್ಲಿ ಅವಳು ಮಲ್ಕೊಂಬಿಟ್ಟಿದ್ದಾಳೆ, ಅವಳು ಮಲ್ಗೋಕ್ಕೂ ಲೇಟ್ ಆಯ್ತು ಅವಳಿಗೆ. 2 ಅವರ್ ಡಿಫ್ರೆನ್ಸ್ ಇದೆ ಅಲ್ಲ, ಅದಕ್ಕೆ. ಓಕೆ, ಫೈನಲಿ ಇವಾಗ ಬಂದ್ವಿ ನಾವು. ಆಯ್ತು, ಬಾ ಹೋಗೋಣ, ಬಾ ಅಲ್ಲಿ ಆಚೆ ಊಟ ಏನಾದ್ರು ನೋಡ್ಕೊಂಬಣ. ಬಾ ಕುವಾಲಾಲಂಪುರ್ ಅದು 1 ಅವರ್, ಬಟ್ 1 ಅವರ್ ಮತ್ತೆ ಡಿಲೇ ಆಗಿದೆ, ಫ್ಲೈಟ್ ಡಿಲೇ 1 ಅವರ್. ಏನ್ ಮೇಡಮ್, ಬಾ. ಈಗ ನಮ್ಮ ಉಳ್ಕೊಂಡಿದ್ದಾಳೆ. ಆಕ್ಚುಲಿ ನಾನು ಕಿರಣ್ಗೆ ಕಾಫಿ ತಗೊಂಬ ಅಂತ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಕಾಫಿ ತೊಗೊಂಬಂದ್ರೆ ಒಂದು ಕೊಡ ತೊಗೊಂಬಂದಾರ ನೋಡ್ರಿ, ಎಷ್ಟೈತೆ. ನಾನು ಜನ್ಮದಲ್ಲಿ ಇಷ್ಟು ಕಾಫಿ ಕುಡ್ದಾರೆ, ಒಂದು ಕೊಡ ಐತೆ ಅದು ನೋಡ್ರಿ. ಒಂದು ಸಕ್ಕರೆ ನಿಮ್ದು ಸ್ವೀಟ್ ಇಲ್ಲ ಮೊನ್ನೆ. ಯಾವ ಊರು ನಿಮ್ದು? ಉತ್ತರ ಕರ್ನಾಟಕ ರೀ ಅಪ್ಪ. ಕೊಡ ಹೆಂಗಿರುತ್ತೇನ? ಒಂದು ಕೊಡ ಆಗಟ್ಲೆ, ಒಂದು ಸ್ವಲ್ಪ ಸಕ್ಕರೆ ಇಲ್ಲ, ಏನಿಲ್ಲ, ಸ್ವೀಟ್ ಇಲ್ಲ, ಸುಮ್ಮನೆ ಸುಮ್ಮನೆ ಏನೋ ಕುಡ್ದಂಗೆ, ಕಷಾಯ ಕುಡ್ದಂಗೆ ಐತೆ. ಇಷ್ಟು ತೊಗೊಂಬಂದಾರೆ ಕಾಫಿ, ನಂಗೆ ಯಾಕೋ ತಲೆನೋವ್ತೈತೆ. ಇದು ಕುಡಿದ್ರೆ ಪಕ್ಕ ನೆಕ್ಸ್ಟ್ ಫ್ಲೈಟ್ ವಾಮಿಟೆ, ಹೊಟ್ಟೆ ಬರೋದಂಗೆ ಆಗುತ್ತೆ. ವೇಸ್ಟ್ ಮಾಡೋಕೋ ಬಯ್ಯಲ್ಲ. ಎಷ್ಟು? 8 ರಿಂಗೇಟ್ಸ್ ಕೊಡ್ತಂದಾರೆ ನೋಡ್ರಿ ತಾನೇ. 8 ಎಷ್ಟು? ಮತ್ತೆ ಏರ್ಪೋರ್ಟಲ್ಲಿ ಕಾಸ್ಟ್, ಏರ್ಪೋರ್ಟಲ್ಲಿ ಕಾಸ್ಟ್ ಇಲ್ಲ. ನಾನು ಹೇಳೋದೆ ಹೋಗ್ಬಾರ್ದು, ನಾನು ಏನು ಹೇಳಿದ್ದು ಸುಮ್ಮನೆ ನೋಡ್ಕೊಂಬ, ಚಿಕ್ಕದಾಗಿದ್ದರೆ ತೊಗೊಂಬ ಅಂತ. ಎಷ್ಟು ತಂದಿದೆ? 8 ರಿಂಗೇಟ್ಸ್ ಅಂದರೆ ಎಷ್ಟಾಗುತ್ತೆ? 150 ರುಪೀಸು. ಹಿಂಗೆ ಮಾಡ್ತಾರೆ, ಏನು ಮಾಡೋಕ್ಕಾಗಲ್ಲ. ಇನ್ನೂ ಡಿಲೇ ಬೇರೆ ಆಗಿದೆ. ಕೂತ್ಕೊಂಡು ಇಲ್ಲೇ ಎಲ್ಲ ವೀಡಿಯೋ ಎಡಿಟ್ ಮಾಡಿದೆ, ಇನ್ನೇನು ಡೌನ್ಲೋಡಿಗೆ ಇಟ್ಟಿದ್ದೀನಿ, ಅಪ್ಲೋಡ್ ಕೂಡ ಮಾಡಿಬಿಡ್ತೀನಿ, ಇವತ್ತೇ ಮಾಡಿಬಿಡ್ತೀನಿ, ಶೆಡ್ಯೂಲ್ ಮಾಡಿ ಇಟ್ಬಿಡ್ತೀನಿ. ಸೊ ಮತ್ತೆ ನೆಕ್ಸ್ಟ್ ವ್ಲಾಗ್ ಎಡಿಟ್ ಮಾಡ್ಬೋದು, ಮೆಮೊರಿ ಕೂಡ ಸೇವ್ ಆಗುತ್ತೆ. ಏನ ಸಖತ್ ನಿದ್ದೆ ಹೋಗ್ತಲ್ಲ. ನೀನು ಮಲ್ಕೊಬಿಡಿ, ಎಲ್ಲರೂ ಮಲಗಿದ್ದಾರೆ, ಯಾರು ನೋಡ ಹೊಡೆಯೋರಿಲ್ಲ ಇಲ್ಲಿ. ಅಲ್ಲಲ್ಲಲ್ಲಲ್ಲಿ ಒಂದು ಒಬ್ರು ಕುಂತವ್ರು ಅಷ್ಟೆ. ಮಲ್ಕೊಬಿಡಿ, ಏನ ನೋಡಿ ಚೆನ್ನಾಗಿ ಮಲಗಿದ್ದಾಳೆ. ಅವಳಿಗೆ ಆರಾಮಾಗ, ಇಷ್ಟೇ ಜಾಗ ಸಾಕು, ಬೇಕು ನಿನ್ಗೂ ಸಾಕು. ನೋಡಿಲ್ಲ ಹೆಂಗ್ ಮಲಗಿದಾರ ಆರಾಮ ಅನ್ಕೊ. ಹ್ಮ್, ಸರಿ. ಕೊಡ ಅಂದೇನೆ ಕುಡಿತಾವಳ, ಏನ್ ಮಾಡ್ದೆ, ಎಷ್ಟಾಗತ್ತೆ ಅಷ್ಟು ಕುಡಿತೀನಿ. ನನಗೆ ಬಿಟ್ಟು ಹಾಕೋದು, ಏನೇ ಇಷ್ಟೇ ಕುಡ್ದಿರೋದು, ಇಷ್ಟು ಇದೆ. ಹೋಗ್ತಾ ಇದೆ ನೋಡಿ ನಮ್ಮ ಬ್ಯಾಗು. ಇನ್ನೇನು, ಇವಾಗ ಬರ್ತಾ ಇದ್ದೀವಿ. ಈಗ ಫುಲ್ ಇದ್ದೆ ಹೊಡಿತಾ ಇದ್ದಾಳ ಅವಾಗೆಲ್ಲ. Hello, good morning. I dropped in with you. Going to come? Yes. Yeah, can I see you? 148. Thank you very much. Thank you. Hello, good afternoon. Welcome, Mama. Hello? Hello, Mama. Can I release you? Hello, Mama. Hello, Mama. Hello, Mama. ಸೊ ಅವಳು ಮಲಗಿದ್ಲಲ್ಲ, ಆ್ಯಕ್ಚುಲಿ ಆವಾಗಲೇ ತಿಂತಾಳೆ ಅಂದ್ಕೊಂಡಿದ್ದೆ ಏರ್ಪೋರ್ಟಲ್ಲೇ ವೆಯ್ಟ್ ಮಾಡಬೇಕಾದ್ರೇ. ಬಟ್ ಅವಳು ನಿದ್ದೆ ಮಾಡ್ತಾಯಿದ್ಲ ಅಂತ ನನಗೂ ಮತ್ತೆ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಿಲ್ಲ. ಸೊ ಇವಾಗ ಹೆಂಗಿದ್ರು ಎದ್ದಿದ್ದಾಳಲ್ಲ, ಟಾರ್ಚರ್ ಮಾವಂತು ಬಿಸ್ಕೆಟ್ ಇತ್ತಲ್ಲ, ಕುಕೀಸ್ ತೊಗೊಂಡಿತ್ತು, ಅದನ್ನೇ ತಿನ್ನಿಸ್ತದೀನಿ ತಿಂತಾಯಿದ್ದಾಳೆ. ಆ್ಯಕ್ಚುಲಿ ಇದು ತುಂಬ ಚೆನ್ನಾಗಿದೆ, ನನಗೆ ಕಿರಣ್ಗೂ ತುಂಬ ಇಷ್ಟ ಆಗ್ಬಿಡ್ತು. ಇದು ಮಿಲೆಟ್ ಮತ್ತು ಜಾಗ್ರಿದು ಟೇಸ್ಟಿ ಆಗಿದೆ. ಸೊ ಅವಾಗವಾಗ ಸ್ವಲ್ಪ ಸ್ನ್ಯಾಕ್ಸ್ ಥರ ತಿನ್ನಿಸ್ಬೋದು ಈ ಥರ ಟೈಮಲ್ಲಿ. ಸೊ ಅದಕ್ಕೆ ಹ್ಯಾಂಡಿಯಾಗಿ ಬ್ಯಾಗಲ್ಲೇ ಇಟ್ಕೊಂಬಿಟ್ಟಿದ್ದೆ, ಯಾವಾಗ ಬೇಕಾವಾಗ ತಿನ್ನಿಸ್ಬೋದು ಅಂತ. ಸೊ ನೀವು ಏನಾದರೂ ಇದು ಪರ್ಚೇಸ್ ಮಾಡಬೇಕು ಅಂದರೆ, ಎಸ್ಪೆಷಲಿ ಟ್ರಾವೆಲಿಂಗ್ ಟೈಮಲ್ಲಿ ತುಂಬ ಹೆಲ್ಪ್ ಆಗುತ್ತಲ್ವಾ, ಇನ್ಸ್ಟಂಟಾಗಿ ಮಿಕ್ಸ್ ಮಾಡ್ಬೋದು, ಅದು ಎಲ್ಲ ಸಿಗುತ್ತೆ. ಮತ್ತು ಈ ಥರ ಕುಕೀಸ್ ಎಲ್ಲ ಕೊಡ್ಬೋದು.
ಸೊ ಇಯಾನಾಗೆ ಸೀಟ್ ಬೆಲ್ಟ್ ಹಾಕಿದ್ದಕ್ಕೆ ಫುಲ್ ಇರಿಟೇಟ್ ಆಗಿಬಿಟ್ಟಿದ್ಲು. ನನಗೆ ನನ್ನ ಕಡೆ ಸೀಟ್ ಬೆಲ್ಟಿಂದ ಬೇಬಿಗೆ ಲಾಕ್ ಮಾಡೋಕ್ಕೆ ಕೊಡ್ತಾರೆ, ಅದು ಹಾಕಿದ್ದಕ್ಕೆ ಅವಳಿಗೆ ಏನೂ ಗೊತ್ತಿಲ್ಲ. ಅವಳು ಹಾಕ್ಸ್ಕೊತಾನೆ ಇರಲಿಲ್ಲ, ಬಟ್ ಅವ್ರ ಹೇರ್ ಹೋಸ್ಟ್ರೆಸ್ ಅವ್ರು ಬಿಡ್ತಾನೆ ಇಲ್ಲ. ಹಾಕ್ಸ್ಬೇಕು, ಮ್ಯಾಂಡೇಟ್ರಿ, ಅವ್ರ ರೂಲ್ಸ್ ಎಲ್ಲ ಇರುತ್ತಲ್ವ, ಅವರು ಏನಾದರೂ ಚಾನ್ಸಸ್ ಇರುತ್ತೆ ಬಿದ್ದೋಗ್ಬಿಡ್ತಾನೆ, ಇದು ಮ್ಯಾಂಡೇಟ್ರಿ ಅಂತ ಹೇಳಿ ಬಿಟ್ಟಿಲ್ಲ. ಇವಳಂತೂ ಹಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸೊ ಫೈನಲಿ ಹೆಂಗಂಗೆ ಅವಳದು ಮೈಂಡ್ ಡೈವರ್ಟ್ ಮಾಡಿಬಿಟ್ಟು ಹಂಗೆ ಕುಣಿಸ್ಕೊಂಡಿದ್ದೀವಿ, ಆದರೂ ಫುಲ್ ಇರಿಟೇಟ್ ಆಗಿದ್ಲು. ಸೊ ಆಚೆ ಆ್ಯಕ್ಚುಲಿ ಆವಾಗ ಫಸ್ಟ್ ಫ್ಲೈಟಲ್ಲಿ ಬಂದಿದ್ದು ಕತ್ಲೆ ಇತ್ತು, ಏನು ಕಾಣಿಸಿಲ್ಲ, ಬರೀ ಲೈಟಿಂಗ್ಸ್ ಎಲ್ಲ ಕಾಣ್ತಾ ಇತ್ತು, ಫುಲ್ ಎಲ್ಲ ಕಡೆ ಒಂಥರ ಲೈಟಿಂಗ್ಸ್ ಸಕ್ಕದಾಗಿತ್ತು. ಸೊ ಇವಾಗ ಫುಲ್ ಎಲ್ಲ ಕಡೆ ಕ್ಲೌಡ್ಸ್, ಇದು ನೋಡೋಕ್ಕೇ ಒಂಥರ ಮಸ್ತಾಗಿರುತ್ತೆ ಕಾಟನ್ ಕ್ಯಾಂಡಿ. ಬಟ್ ಸಕ್ಕದಾಗಿತ್ತು ಫ್ಲೈಟ್ ಎಲ್ಲ, ತುಂಬ ಎಂಜಾಯ್ ಮಾಡಿದ್ವಿ, ಅಷ್ಟೊಂದು ಏನು ಕಷ್ಟ ಆಗಿಲ್ಲ. ನಾನು ಭಯ ಪಟ್ಕೊಂಬಿಟ್ಟಿದ್ದೆ ಮೊದಲಂದರೆ ಏನ ಓಕೆ ಚಿಕ್ಕೊಂಡಿದ್ಲು, ಓಕೆ ಎಲ್ಲಿ ಮಲಸಿದ್ರು ಕುಣಿಸ್ಕೊಂಡ್ರು ಕೂತ್ಕೊಂಡಿರ್ತಾ ಇದ್ಲು. ಬಟ್ ಇವಾಗ ಕಾಲು ಬಂದಿದೆ, ಕೇಳ್ತೀರಾ ಮಾತು ಬೇರೆ ಬರ್ತಾ ಇದೆ, ಸುಮ್ಮನೆ ಇರ್ತಾಳಾ ಇಲ್ಲ ಅಂತ ಫುಲ್ ಟೆನ್ಷನ್ ಆಗಿಬಿಟ್ಟಿದೆ. ಬಟ್ ಪರವಾಗಿಲ್ಲ, ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಎಲ್ಲ ಅವಳು ಎಕ್ಸ್ಪ್ಲೋರ್ ಮಾಡ್ತಾಳೆ, ಎಲ್ಲ ನೋಡ್ತಾಳೆ, ಎಷ್ಟು ಕ್ಯೂರಿಯಸ್ ಆಗಿ ನೋಡ್ಕೊಂಡು ಎಲ್ಲ ಆರಾಮಾಗಿದ್ಲು. ಸೊ ನೋಡಿದ್ರಲ್ವಾ, ಇಯಾನ ಸ್ವಲ್ಪ ಹೊತ್ತು ಸುಮ್ಮನೆ ಇದ್ಲು, ಬಟ್ ಲಾಸ್ಟ್ ಲಾಸ್ಟಲ್ಲಿ ಅವಳಿಗೂ ಇರಿಟೇಟ್ ಆಗಿಬಿಡ್ತು, ಯಾಕಂದರೆ ತುಂಬ ಲಾಂಗ್ ಜರ್ನಿ ಆಯಿತು, ನನಗೆ ಫುಲ್ ಟೈರಿಂಗ್ ಆಗಿತ್ತು, ಅದು ಬೇರೆ 1 hour ಫ್ಲೈಟ್ ಡಿಲೇ ಬೇರೆ ಆಗಿತ್ತು. ಪರವಾಗಿಲ್ಲ, ಆದರೂ ಸುಮ್ಮನೆ ಇದ್ಲು, ಲಾಸ್ಟ್ ಮೂಮೆಂಟಲ್ಲಿ ಸ್ವಲ್ಪ ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಹಂಗೂ ಹಿಂಗೂ ನಾನು ಕಿರಣ್ ಇಬ್ಬರು ಸೇರಿ ಮ್ಯಾನೇಜ್ ಮಾಡಿಕೊಂಡ್ವಿ, ಫೈನಲಿ ಲಂಕಾವಿ ರೀಚ್ ಆದ್ವಿ. ನೋಡಿ ಎಷ್ಟು ಎಲ್ಲ ಕಡೆ ಗ್ರೀನ್ ಕಲರ್ ಎಲ್ಲ ಕಾಣ್ತಾ ಇದೆ, ಅದು ಕಾಣಿಸ್ತಾ ಇರೋದೆಲ್ಲ ಪಾಮ್ ಟ್ರೀ ಅಂತೆ. ಸೊ ಇಲ್ಲಿ ಜಾಸ್ತಿ ಪಾಮ್ ಆಯಿಲ್ ಯೂಸ್ ಮಾಡೋದು, ಸೊ ಅದಕ್ಕೆ ಎಲ್ಲಿ ನೋಡಿದ್ರು ಪಾಮ್ ಟ್ರೀನೇ ಕಾಣ್ತಾ ಇರೋದು. ಅದು ನೋಡೋಕ್ಕೆ ಚಿಕ್ಕ ಚಿಕ್ಕದು, ಒಳ್ಳೆ ಸೇಮ್ ನೋಡೋಕ್ಕೆ ಬ್ರಾಕ್ಲಿ ಥರ ಕಾಣ್ತಾ ಇತ್ತು, ಚಿಕ್ಕ ಚಿಕ್ಕದು, ಬಟ್ ಅದು ಹತ್ರ ಲ್ಯಾಂಡ್ ಆಗ್ತಾ ಬಂದಾಗ ನೋಡಿದ್ರು ತುಂಬ ಹೈಟ್ ಎಷ್ಟು ದೊಡ್ಡದಾಗಿದೆ ಅಂತ. ಎಷ್ಟು ಚೆನ್ನಾಗಿರೋದೆ ಅಲ್ವಾ ನೇಚರ್ ನೋಡ್ತಾ ಇದ್ರೇ, ವಾವ್ ಅನ್ಸುತ್ತೆ. ಬಟ್ ಆದರೂ ಲಂಕಾವಿ ರೀಚ್ ಆಗೋಕ್ಕೆ 1 hour ಅಂತ ಇದ್ದಿದ್ದು, 1 hour ಡಿಲೇ ಆಗಿದ್ದು ಫ್ಲೈಟ್, ಬಟ್ ಆದರೂ 45 minutes ರೀಚ್ ಆದ್ವಿ. ಏರ್ಪೋರ್ಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ತುಂಬ ಚಿಕ್ಕದಿದು, ಬಟ್ ತುಂಬ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಬರುತ್ತೆ ಇಲ್ಲಿಗೆ. ಇದು ಚಿಕ್ಕ ಐಲ್ಯಾಂಡಲ್ಲಿ ಇರೋದು. Welcome to Lankavi. Yeah. ಹೋಗಿ ಇವಾಗ ಫಸ್ಟು ಚೆಕ್ಇನ್ ಆಗಿ ಫ್ರೆಶ್ ಅಪ್ ಆಗ್ಬೇಕು ಫಸ್ಟು, ಫುಲ್ ಸಾಕಾಗ್ಬಿಟ್ಟಿದೆ, ಲಾಂಗ್ ಜರ್ನಿ ಆಯಿತು, ಹೋಗಿ ಫ್ರೆಶ್ ಅಪ್ ಆಗಿ. ನಮ್ಮ ಲಗೇಜ್ ಬಂತು ನೋಡಿ, ಎಂಟ್ರಿ ಕೊಟ್ಟಿದ ತಕ್ಷಣ ನಮ್ಮದೇ ಬಂತು. ಇನ್ನೊಂದೆಲ್ಲಿ ಇನ್ನೊಂದು ಬರ್ಬೇಕಲ್ಲ, ನಮ್ದು ಇನ್ನೊಂದು ಕಿರಣ್ದು ಒಂದು ಬಂದರೆ ಆಯಿತು.
ಒಂದ್ ಬ್ಯಾಗ್ ಬಂದಿದೆ, ಇನ್ನೊಂದು ಬರ್ತಾನೆ ಇಲ್ಲ. ಎಷ್ಟೊತ್ತಾಯ್ತು? 10 ನಿಮಿಷ ಆಯ್ತಾ? ಬರ್ತಾನೆ ಇಲ್ಲ, ಅವಾಗಿಂದ ಇಟ್ಕೊಂಡಿದೀವಿ. ಯಾ ಬ್ಯಾಗ್ ಇಲ್ಲೇಮೋ, ಇನ್ನೊಂದು ಪಪ್ಪದು ಬ್ಯಾಗ್ ಇಲ್ಲಿ. ಪಪ್ಪದ್ ಬೇಡ ಅಲ್ಲ, ಹೋಗ್ಬಿಡೋಣ. ನಂದು ನಿಂದಿದೆ ಬಾ, ಸಾಕು ಹೋಗೋಣ. ಏನ್ ಲುಕ್ ಬರಂಗ್ ಕಾಣ್ತಿಲ್ಲ ಕಿರಣ್. ನಂದಿದೆಪ್ಪ, ಇಯ್ಯದಿದೆ. ಅಯ್ಯೋ ಎಲ್ಲ ಬರ್ತದೆ, ನಮ್ದೇ ಬರ್ತಾ ಇಲ್ಲ. ಅಯ್ಯೋ ಯಾವ್ದು ಚಿಕ್ಕದು ಬಂತು ನೋಡಮ್ಮ ಇಲ್ಲಿ. ಚಿನಿ ಮಿನಿ ಚಿನಿ ಮಿನಿ. ಬಂತ ಅನ್ಸುತ್ತೆ, ಬಂತ ಅನ್ಸುತ್ತೆ. ಕಿರಣ್ ಕಿರಣ್ ಅಯ್ಯ ಅಲ್ಲ, ಸೇಮ್ ಇದೆ ಅದೆಲ್ಲ, ಸೇಮ್ ಇದೆ. ಅದ್ ಯಾರ್ದೋ ಬ್ಯಾಗ್ ತಗೊಂಡೋಗ್ಬಿಟ್ಟವ್ರೆ, ತಿರ್ಗಾ ವಾಪಸ್ ಇಟ್ರು. ಅಯ್ಯೋ ರಾಮ. ಏಯ್ ಯಾ ಈ ಕಡೆ ಬಾ. ಬಂತು ಫೈನಲಿ, ಬಂತು ಪಪ್ಪದು. ಆಯ್ತು ಪಪ್ಪ ಬಂದ್ರು ಬಾ ಹೋಗೋಣ. ಆಯ್ತು ಏನು ತೋ ಇರು ಕಿರಣ್, ಇವಾಗ ಕ್ಯಾಶ್ ಕ್ಯಾಶ್ ತರಕ್ಕೆ ಹೋಗ್ತಾ ಇಲ್ಲೇ ಕ್ಯಾಶ್ ವಿತ್ಡ್ರಾ ಮಾಡ್ಕೋತಾ ಇದ್ದಾರೆ. ಅಲ್ಲಂತೂ ಬಂದಿದ ತಕ್ಷಣ ಕಾರ್ ಹಿಡ್ಕೊಬಿಡ್ತಾರೆ, ಕ್ಯಾಬ್ ಕ್ಯಾಬ್ ಅಂತ ಎಲ್ಲ. ಅಲ್ಲಿ ಕ್ಯಾಶ್ ವಿತ್ಡ್ರಾ ಮಾಡ್ಕೊಂಡು ಇಲ್ಲಿದ್ದ ನಮ್ಮ ರೂಮ್ 20 ಮಿನಿಟ್ಸ್ ಇದೆ. ಆಯ್ತು ಹೋಗೋಣ. ಆಯ್ತು ಬೇಬಿ, ಹೋಗಿದ ತಕ್ಷಣ ಫ್ರೆಶ್ ಅಪ್ ಆಗಿ ಟಚ್ಚಿ ಮಾಡು. ಹಿಂಗಿದೆ ತೋರಿಸು ಕರೆನ್ಸಿ. ಇವಾಗ ಕಿರಣ್ ಜಸ್ಟ್ ವಿತ್ಡ್ರಾ ಮಾಡಿದ್ರು. ಇರಿಟೇಟ್ ಆಗಿದಾಳ ಬಾ ಹೋಗೋಣ. ಫೈನಲಿ ಲಂಕಾವಿ ರೀಚ್ ಆದ್ವಿ. ಮತ್ತೆ ನೆಕ್ಸ್ಟ್ ಲಂಕಾವಿ ಎಕ್ಸ್ಪ್ಲೋರ್ ಮಾಡೋಣ ಎಲ್ಲರೂ ಒಟ್ಟಿಗೆನೆ. ಸೊ ಇನ್ನು ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಬೇಗ ಬೇಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಜೊತೆನೆ ಈ ಮಲೇಷ್ಯಾ ಟ್ರಿಪ್ನ ಎಕ್ಸ್ಪ್ಲೋರ್ ಮಾಡಿ. ಸೊ ಅಷ್ಟೇ, ಇವತ್ತಿನ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ.